200 ಯುನಿಟ್ ವಿದ್ಯುತ್ ಫ್ರೀ. ಹೀಗಾಗಿ ವಾಹನ ಖರೀದಿಗೆ ಪೈಪೋಟಿ. ಎಲೆಕ್ಟ್ರಿಕಲ್ ವೆಹಿಕಲ್ ಖರೀದಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ತಿಂಗಳ ಪೆಟ್ರೋಲ್ ಕಾಸನ್ನ ಉಳಿಸೋದಕ್ಕೆ ಜನ ಹೊಸ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಗೆ ಮುಂದಾಗಿದ್ದಾರೆ. ಪೆಟ್ರೋಲ್ ದುಡ್ಡು ಉಳಿಕೆಗೆ ಜನರಿಂದ ಹೊಸ ತಂತ್ರ. ಉಚಿತ ವಿದ್ಯುತ್ ಘೋಷಣೆಯ ಬೆನ್ನಲ್ಲೇ ಇವಿ ಬೈಕ್ಗೆ ಡಿಮ್ಯಾಂಡ್ ಜೋರಾಗಿದೆ. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ಜನ ಮುಂದಾಗಿದ್ದಾರೆ. ಇವಿ ಬೈಕ್ ಖರೀದಿಗೆ ಮುಂದಾಗಿದ್ದಾರೆ. ಪ್ರತಿ ತಿಂಗಳು 2,000 ರಿಂದ 2,500 ರೂಪಾಯಿ ಪೆಟ್ರೋಲ್ಗೆ ಬೇಕಾಗುತ್ತೆ. ಮನೆ ಕರೆಂಟ್ ಬಿಲ್ 600 ರಿಂದ 800 ರೂಪಾಯಿ ಒಳಗೆ ಬರುತ್ತೆ. ಫ್ರೀ ಯುನಿಟ್ ಯಾಕೆ ಬಿಡಬೇಕು ಅನ್ನೋದು ಜನರ ವಾದ. ಇವಿ ಬೈಕ್ ಖರೀದಿಸಿದರೆ 2,500 ರೂಪಾಯಿಂದ 3,000 ರೂಪಾಯಿ ಉಳಿತಾಯ ಆಗುತ್ತೆ. ಎಲೆಕ್ಟ್ರಿಕ್ ಬೈಕ್ಗೆ ಒನ್ ಟೈಮ್ ಹೂಡಿಕೆ ಮಾಡಿದ್ರೆ ಸಾಕು ಅಂತಿದ್ದಾರೆ ಜನ. ಫ್ರೀ ಕರೆಂಟ್ ಘೋಷಣೆಯಿಂದ ಇವಿ ಬೈಕ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಇವಿ ಬೈಕ್ ಖರೀದಿ ಮಾಡಿದ್ರೆ ಉಳಿತಾಯ ಮಾಡಬಹುದು ಅನ್ನೋದು ಜನರ ಲೆಕ್ಕಾಚಾರ. ಅಂದ್ರೆ ನನ್ಗೆ ತಿಂಗಳಲ್ಲಿ 3,000 ರೂಪಾಯಿ ನಾನು ಸೇವ್ ಮಾಡ್ಕೊಂತ ಇದೀನಿ. 3,000 ಅಂದ್ರೆ 12 ತಿಂಗಳಲ್ಲಿ ಇನ್ನೂ ಜಾಸ್ತಿ, ಅದು 30,000 ಇಂದ ಜಾಸ್ತಿ ನಾನು ಸೇವ್ ಮಾಡ್ತಾ ಇದೀನಿ ಎಲ್ಲ ವರ್ಷ. ಅದಕ್ಕೆ ನನ್ನ ಗಾಡಿ ಪ್ರೈಸು ಸ್ವಲ್ಪ ಜಾಸ್ತಿ ಇದೆ. ನಾನು ತೊಗೊಳ್ಳುವಾಗ 1,60,000 ಇತ್ತು, ಇವಾಗ ಇನ್ನೂ ಕಮ್ಮಿ ಆಗಿರ್ಬೋದು. ಆಮೇಲೆ ಇನ್ನೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಗಾಡಿಗಳು. ಬೇರೆ ಬೇರೆ ಕಂಪನಿದು 100,000 ಕಮ್ಮಿ ಇವಾಗ ಗಾಡಿ ಸಿಗ್ತಾ ಇದೆ. ಈ ಸ್ಪೀಡ್ ರೇಂಜು ಪರವಾಗಿಲ್ಲ, 90 ಸ್ಪೀಡು 100 ಸ್ಪೀಡು ಒಬ್ಬರಿದ್ರೆ ಆರಾಮಾಗಿ ಕೊಡುತ್ತೆ. ಸೊ ಈ ಸಿಟಿಗೆ ಬೆಸ್ಟ್ ಅಂದರೆ ಎಲೆಕ್ಟ್ರಿಕ್ ಗಾಡಿನೇ. ಆದರೆ ಆ ಎಲೆಕ್ಟ್ರಿಕ್ ಗಾಡಿ ಪ್ರೈಸ್ ಡಿಫ್ರೆನ್ಸು ಮಾಮೂಲಿ ಗಾಡಿಗೆ ಜಾಸ್ತಿನೇ ಇದೆ. ಅದಕ್ಕೆ ನನ್ನ ರೆಕಮೆಂಡೇಶನ್ ಏನಂದ್ರೆ, ನೀವು ಜಾಸ್ತಿ ಓಡಿಸ್ತಾ ಇದ್ದೀರಾ ಎಲೆಕ್ಟ್ರಿಕ್ ಗಾಡಿ ಅಂದರೆ ಅಟ್ಲೀಸ್ಟ್ 30-40 ಕಿಲೋಮೀಟರ್ ದಿವಸ ಓಡಿಸ್ತಾ ಇದ್ದೀರಾ ಅಂದರೆ ಎಲೆಕ್ಟ್ರಿಕ್ ಗಾಡಿನೇ ಬೆಸ್ಟು. ಏನು ಪೊಲ್ಯೂಷನ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಯಾರು ಇಟ್ಕೊಳ್ಳೋದಿಲ್ಲ, ಅದೇನು ಏನು ಇಲ್ಲ, ಏನು ತೊಂದರೆ ಇಲ್ಲ. ಮತ್ತೆ ಈ ಟೆಕ್ನಾಲಜಿನೇ ಅಡ್ವಾನ್ಸ್ ಹೋಗ್ತಾ ಆಗ್ತಾ ಇರೋದು. ಅಂದರೆ ನನಗೆ ತಿಂಗಳಲ್ಲಿ 3,000 ರೂಪಾಯಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.